ಗಂ ಗಣಪತಾಯ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಶತ್ರುನಾಶಕ್ಕೆ ಒಂದು ಮಂತ್ರ ತಗೊಂಡು ಬಂದಿದ್ದೀನಿ ಯಾರೆಲ್ಲ ಶತ್ರುಗಳಿದ್ದರೂ ಸರಿ ಈ ಕ್ರಿಯೆ ಮಾಡೋದ್ರಿಂದ ಅದು ಹುಣ್ಣಿಮೆಯ ದಿನ ಈ ಕ್ರಿಯೆ ಮಾಡೋದ್ರಿಂದ ಲೈಫ್ ಲಾಂಗ್ ನಿಮಗೆ ಶತ್ರುಗಳನ್ನೋದೇ ಇರೋದಿಲ್ಲ ಅಷ್ಟು ಪ್ರಚಂಡಶಾಲಿಯಾಗಿ ಪ್ರಭಾವಶಾಲಿಯಾಗಿ ನಿಮಗೆ ನಿಮ್ಮ ಎದುರಿನ ಶತ್ರುಗಳ ಮೇಲೆ ಇದು ಪ್ರಭಾವ ಬೀರುತ್ತೆ ಇದು ಏನು ಮಾಡಬೇಕು ಹೇಗೆ ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಬನ್ನಿ ಈ ಕ್ರಿಯೆಯನ್ನು ಹುಣ್ಣಿಮೆಯ ದಿನ ನೀವು ಮಾಡಬೇಕು ಅಂತ ಹೇಳಿದರೆ ನಿಮಗೆ ಒಂದು ಬಿಳಿಯ ಹಾಳೆ ಬೇಕಾಗುತ್ತೆ ಮತ್ತು ಕಪ್ಪು ಪೆನ್ನು ಬೇಕಾಗುತ್ತೆ 5 ಒಣಗಿದ ಮೆಣಸಿನಕಾಯಿ ಬೇಕಾಗುತ್ತೆ ಮತ್ತು 5 ಕರ್ಪೂರ 21 ಉದ್ದಿನ ಕಾಳು 1 ಮಣ್ಣಿನ ಕುಡಿಕೆ ಅದರ ಬಾಯನ್ನು ಕಟ್ಟೋದಕ್ಕೆ 1 ಕಪ್ಪು ಬಟ್ಟೆ ಸಾಧ್ಯವಾದರೆ ಅವರ ಫೋಟೋ ಇದ್ದರೆ 1 ಫೋಟೋ ಮತ್ತು ಅರಿಶಿಣ ಕುಂಕುಮ ಗಂಧದ ಕಡ್ಡಿ ಇಷ್ಟನ್ನು ತೆಗೆದುಕೊಂಡು ಹುಣ್ಣಿಮೆಯ ದಿನ ಯಾವುದಾದರೂ ಒಂದು ನಿರ್ಜನ ಪ್ರದೇಶದಲ್ಲಿ ಅಥವಾ ನಿಮ್ಮ ಮನೆಯ ಟೆರಸ್ ಮೇಲುಗಡೆ ಹೋಗಿ ಮೊದಲಿಗೆ ಬಿಳಿಯ ಹಾಳೆಯ ಮೇಲೆ ಅವರ ಶತ್ರುವಿನ ಹೆಸರು ಎಷ್ಟು ಜನ ಇದರ ಶತ್ರುಗಳು ಅಷ್ಟು ಹೆಸರು ಬರೀರಿ ಫೋಟೋ ಇದ್ದರೆ ಫೋಟೋ ಹಿಂಭಾಗದಲ್ಲೂ ಅವರ ಹೆಸರುಗಳನ್ನು ಬರೆಯಿರಿ ಬರೆದು ಆದ ಮೇಲೆ ಆ ಏನು 5 ಒಣಗಿದ ಮೆಣಸಿನಕಾಯಿ ಅದನ್ನು ಮೊದಲಿಗೆ ಕುಡಿಕೆ ಮೇಲೆ ಹಾಕಿ ಐ ಮೀನ್ ಕುಡಿಕೆ ಒಳಗಡೆ ಹಾಕಿ ತದನಂತರ 5 ಕರ್ಪೂರವನ್ನು ಹಾಕಿ ಆಮೇಲೆ 21 ಉದ್ದಿನ ಕಾಳನ್ನು ಕುಡಿಕೆ ಒಳಗಡೆ ಹಾಕಿ ಹಾಕಿ ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಇವಾಗ ನಾನು ಏನು ಕೊಡ್ತೀನೋ ಈ ಮಂತ್ರವನ್ನು 108 ಸಾರಿ ಪಠನೆ ಮಾಡಿ ದಿಕ್ಕು ಬಂದು ದಕ್ಷಿಣ ದಿಕ್ಕು ಪಠನೆ ಮಾಡಿ ಮುಗಿದ ಮೇಲೆ ಅದಕ್ಕೆ ಉಫ್ ಅಂತ ಅಭಿಮಂತ್ರಿಸಿ ಆ ಕರ್ಪೂರವನ್ನು ಕುಡಿಕೆ ಒಳಗಡೆ ಹಚ್ಚಿಬಿಡಿ ಹಚ್ಚಿದರೆ ಆ ಒಣಗಿದ ಮೆಣಸಿನಕಾಯಿ ಅವರ ಫೋಟೋ ಅಥವಾ ಬಿಳಿಯ ಹಾಳೆ ಮೇಲೆ ಏನು ಹೆಸರುಗಳು ಬರೆದಿರೋ ಅಷ್ಟು ಸುಡಬೇಕು ಸುಟ್ಟಿ ಆದ ಮೇಲೆ ಕಪ್ಪು ಬಟ್ಟೆಯ ಸಹಾಯದಿಂದ ಕುಡಿಕೆಯನ್ನು ಕಟ್ಟುಬಿಡಿ ಕಟ್ಟಿ ಆ ಕುಡಿಕೆಯನ್ನು ತೆಗೆದುಕೊಂಡು ಹೋಗಿ ಅವತ್ತಿನ ದಿನವೇ ಸ್ಮಶಾನದಲ್ಲೇ ಮಣ್ಣಿನಲ್ಲಿ ಹೂಳಿ ಬರಬೇಕು ಇಷ್ಟು ಏನಾದರೂ ನೀವು ಮಾಡಿದ್ದೆ ಆದಲ್ಲಿ ನಿಮಗೆ ಶತ್ರುಗಳನ್ನರೂ ಲೈಫ್ ಲಾಂಗ್ ಇರೋದಿಲ್ಲ ಯಾರೂ ನಿಮ್ಮ ಹತ್ರ ಕೂಡ ಸುಳಿಯಲ್ಲ ಅದಕ್ಕೆ ಮಂತ್ರ ಹೀಗಿದೆ ಓಂ ಶ್ರೀಂ ಹೂಂ ಕ್ಲೀಂ ಹಘೋ ಹಘೋರ ಮಂ ಶತ್ರು ನಾಶಂ ಫಟ್ ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಶ್ರೀಂ ಹೂಂ ಕ್ಲೀಂ ಅಘೋ ಅಘೋರ ಮಂ ಶತ್ರು ನಾಶಂ ಫಟ್ ಸ್ವಾಹ ಶತ್ರು ಅನ್ನ ಜಾಗದಲ್ಲಿ ನಿಮ್ಮ ಶತ್ರುಗಳ ಹೆಸರನ್ನು ಸೇರಿಸಿಕೊಳ್ತಾ ಈ ಮಂತ್ರ ಪಠನೆ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅದರ ಜೊತೆ ಫಲಿತಾಂಶ ಸಿಗುತ್ತೆ